स्वागतम।
ಎಂಬತ್ತೊಂಬತ್ತು ತಾಲೂಕುಗಳನ್ನು ಒಳಗೊಂಡ ಜಿಲ್ಲೆ. ಈ ಕಲ್ಪ ತಮಿಳುನಾಡು ಧಾರ್ಮಿಕ ವೈವಿಧ್ಯತೆ ಮತ್ತು ಐಕ್ಯತೆಯ ಬೀಡು. ಇದು ಶೈಕ್ಷಣಿಕ ಎಂದು ಹೆಸರುವಾಸಿ. ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೆ, ತಾಂತ್ರಿಕ ಶಿಕ್ಷಣದಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಇಲ್ಲಿ ಎಲ್ಲ ರೀತಿಯ ಶಿಕ್ಷಣವನ್ನು ನೂರಾರು ಶಿಕ್ಷಣ ಸಂಸ್ಥೆಗಳು ನೀಡುತ್ತಾ ಬಂದಿವೆ. ದೇಶಕ್ಕೆ ಯೋಧ ನಾರಿಗೆ ರೈತ ಬಾಲಿಗೆ ಗುರು ಅಕ್ಷರ ಕಲಿಸೋ ಅಜ್ಞಾನಿಸೋ ಅವನು ಅನ್ನದ ಕಾದೆ ತಪ್ಪು ಸರಿಯಾಗಿ ತಿಳಿ ಹೇಳಿ ಸಮಕ್ಕೆ ನಮ್ಮ ಚಿತ್ತ ಶಕ್ತಿಯ ಹಾದಿ ಎಷ್ಟು ದೂರ ಹೋದ ಮರಿಬೇಡ ದಿನ ಬೇರು ನಿನ್ನ ಸಾಧನೆಯ ಎಲ್ಲರ ಹಕ್ಕು ಎನ್ನುವುದು. ಈ ಶಿಕ್ಷಣವನ್ನು ಎಲ್ಲರಿಗೂ ಸಮಾನವಾಗಿ ಜಾತಿ ಮತ ಬಂಧ ಭೇದವಿಲ್ಲದೆ ನೀಡುತ್ತಿರುವ ಕ್ಷೇತ್ರ ಎಂದರೆ ಅದು ಶ್ರೀ ಸಿದ್ಧಗಂಗಾ ಕ್ಷೇತ್ರ. Sometimes, like all you want to do is run.
ಕಲೆ ಮತ್ತು ಸಾಹಿತ್ಯ ಲೋಕಕ್ಕೆ ನೀಡಿರುವ ಆನೆ ಮುತ್ತುಗಳ ಸಂಖ್ಯೆ ಅಗಾಧ. ಸಾಹಿತ್ಯ ಲೋಕದ ಹಲವಾರು ದಿಗ್ಗಜರು ಈ ಮಣ್ಣಿನವರು ಎನ್ನುವುದು ಕನ್ನಡದ ಹೆಮ್ಮೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಮುನ್ನುಡ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಸಾಹಿತ್ಯದ ಜೊತೆ ಜೊತೆಗೆ ಕಲೆಗೂ ತುಮಕೂರು ಪ್ರಸಿದ್ಧ. ಕಲೆಯ ಪ್ರಾರಂಭ ಜನಪದದಿಂದ. ಇಲ್ಲಿನ ಸೋಮನ ಕುಣಿತ ಅತ್ಯಂತ ಆಕರ್ಷಕ. ಸೋಮ ಎಂದರೆ ಗ್ರಾಮ ದೇವತೆಯ ಅಂಗರಕ್ಷಕ. ಹಳದಿ ಸೋಮ ಮತ್ತು ಕೆಂಪು ಸೋಮದ ಮುಖಬಾಣಗಳು ಈ ಕಲೆಯ ಹೆಗ್ಗುರುತು. ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಂದರೆ ಅದು ನಮ್ಮ ಜಾತ್ರೆಗಳು. ತುಮಕೂರು ಸಿದ್ಧಗಂಗಾ ಮಠದ ಜಾತ್ರೆಯು ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಪ್ರತಿ ವರ್ಷ ಜರುಗುತ್ತದೆ. ಸಾವಿರಾರು ಮಂದಿ ಸೇರುವ ಈ ಜಾತ್ರೆಯು ಈ ನೆಲದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಈ ಜಾತ್ರೆಯ ಮತ್ತೊಂದು ವಿಶೇಷ ದನಗಳ ಜಾತ್ರೆ. ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡೋದಕ್ಕೋಸ್ಕರ ಹೋಗಿದ್ದೆ. ಆಗ ಅವ್ರು ಹೇಳಿದ್ರು, ರಾಜ್ಕುಮಾರ, ಎಲ್ಲರೂ ನಿನ್ ಜೊತೆ ಪಾತ್ರ ಮಾಡಿದ್ದಾರೆ, ಎಲ್ರಿಗೂ ಅದೃಷ್ಟ ಇದೆ. ನನಗೂ ಯಾವ್ದಾದ್ರು ಒಂದು ನಿಮ್ಮ ಅಪ್ಪಂದು ನಿಮ್ ತಾತಂದು ಒಂದು ಪಾತ್ರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೊಂದು ಪಾತ್ರ ಮಾಡಿಬಿಟ್ಟು ನಾನು ಜೀವ ಬಿಟ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಕಣೆ ಅಂತ ಹೇಳಿದ್ರು. ಆವಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸ್ವಾಮಿ, ಜನ್ಮ ಸಾರ್ಥಕ ನಿಮಗಲ್ಲ, ನಮಗೆ. ನಿಮ್ಮನ್ನ ತಿಂದು ಬೆಳೆದಿರೋ ನಾವು. ಅಂಥದ್ರಲ್ಲಿ ಆದಷ್ಟು ಬೇಗ ಭಗವಂತ ನಿಮಗೆ ಗುಣ ಮಾಡಲಿ, ನಿಮ್ಮ ಜೊತೆಲಿ ಅಭಿನಯ ಮಾಡತಕ್ಕಂಥ ಒಂದು ಸಿಯೋಗವನ್ನು ಕರುಣಿಸಲಿ ಭಗವಂತ. ಇನ್ನು ನಾಟಕ ರಂಗದ ಮತ್ತೊಂದು ಮೇರು ಪ್ರತಿಭೆ ಮಾಸ್ಟರ್ ಹಿರಣ್ಣಯ್ಯ ಕೂಡ ತುಮಕೂರಿನವರೇ. ಇಷ್ಟೇ ಅಲ್ಲ, ತುಮಕೂರು ಹಲವಾರು ಕಲಾವಿದರನ್ನು ಬೆಳ್ಳಿ ತೆರೆಯ ಮಡಲಿಗೆ ಹಾಕಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು.
ಅಪಾರ ಕೀರ್ತಿಯೇ. ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಇಷ್ಟೆಲ್ಲ ವಿಶೇಷತೆಗಳೊಂದಿಗೆ ತುಮಕೂರು ಅಭಿವೃದ್ಧಿಶೀಲ ಜಿಲ್ಲೆಯಾಗಿ ಬೆಳೆದಿದೆ. ಹಲವಾರು ರಾಜ್ಯಗಳಿಂದ ಬೆಂಗಳೂರಿಗೆ ಬರಲು ಪ್ರವೇಶ ದ್ವಾರವಾಗಿದೆ ತುಮಕೂರು. ಅಭಿವೃದ್ಧಿ ಪಥದಲ್ಲಿರುವ ತುಮಕೂರು ಕೈಗಾರಿಕಾ ಪ್ರದೇಶವಾಗಿಯೂ ಅಭಿವೃದ್ಧಿ ಹೊಂದುತ್ತಿದೆ. ಇದಕ್ಕೆ ಸಾಕ್ಷಿ ದ ಇಂಡಿಯನ್ ಫುಡ್ ಪಾರ್ಕ್. ಇದು 46 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರುವ ಆಹಾರ ಸಂಸ್ಕರಣಾ ಕೇಂದ್ರ. ಇಷ್ಟೇ ಅಲ್ಲ, ತಿಪಟೂರಿನ ಎಪಿಎಂಸಿ ವಿಶ್ವ ಪ್ರಸಿದ್ಧ ಗುಬ್ಬರಿ ಮಾರುಕಟ್ಟೆಯಾಗಿದೆ. ಗುಬ್ಬಿಯಲ್ಲಿ ರಾಷ್ಟ್ರದ ಪ್ರತಿಷ್ಠಿತ ಎಚ್ಎಎಲ್ ಸಂಸ್ಥೆಯ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವಿದೆ. ಪಾವಗಡದ ಸೌರ ವಿದ್ಯುತ್ ಘಟಕ 13,000 ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿದ್ದು ಇದು ನಿರ್ಮಾಣಗೊಂಡಾಗ ವಿಶ್ವದ 3ನೇ ಅತಿದೊಡ್ಡ ಸೋಲಾರ್ ಪಾರ್ಕ್ ಆಗಿತ್ತು. ಈ ಘಟಕವು ಸುತ್ತಲಿನ ಜಿಲ್ಲೆಗಳಿಗೂ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಹೀಗೆ ಪ್ರಗತಿ ಹೊಂದುತ್ತಿರುವ ಜಿಲ್ಲೆಯು ಸಾವಿರಾರು ಜನರಿಗೆ ಉದ್ಯೋಗಾವಕಾಶ ನೀಡುತ್ತಾ ರಾಜ್ಯದ ಆರ್ಥಿಕತೆಗೆ ಮಹತ್ವದ ಯೋಗದಾನ ನೀಡುತ್ತಿದೆ. ಪ್ರಗತಿಯ ಪಥ ಹೀಗೆ ಸಾಗಿದರೆ ತುಮಕೂರು ಬೆಂಗಳೂರಿನ ಉಪನಗರ ಆಗುವ ದಿನ ದೂರವಿಲ್ಲ. ಶಿಕ್ಷಣ, ಕೈಗಾರಿಕೆ, ಧರ್ಮ, ಕೃಷಿ, ಕಲೆ, ಸಾಹಿತ್ಯ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತುಮಕೂರಿನ ಕೊಡುಗೆ ಅಪಾರ. ಒಟ್ಟಾರೆ ತುಮಕೂರು ಕರುನಾಡ ಹೆಮ್ಮೆ. ತುಮಕೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದ್ದು ಅದನ್ನು ಕಾರ್ಯರೂಪಕ್ಕೆ ತರುವ ನಿರಂತರ ಪ್ರಯತ್ನ ಸಾಗಿದೆ. ಈ ಅಭಿವೃದ್ಧಿ ಪಥದ ರೂವಾರಿಯಾದ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮತ್ತು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪ್ರೇಕ್ಷಕರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಈ ನಮ್ಮ ತುಮಕೂರು ಸದಾ ಜನರು ಬಯಸಿದ್ದನ್ನೆಲ್ಲ ಕೊಡುವ ಕಲ್ಪತರುವಾಗಿ ಮೆರೆಯಲಿ, ಕರ್ನಾಟಕ ಭೂಪಟದಲ್ಲಿ ಸದಾ ಮುಕುಟಪ್ರಾಯವಾಗಿರಲಿ.